ಕೃಷಿ ಚಟುವಟಿಕೆ ನಡೆಸಲು ಉತ್ತೇಜನ ನೀಡಬೇಕಾಗಿದ್ದ ಕಾಪು ಪುರಸಭೆಯಿಂದಲೇ ಕೃಷಿ ಚಟುವಟಿಕೆಗೆ ಅಡ್ಡಿಯಾಗುತ್ತಿದ್ದು ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಮೌನಕ್ಕೆ ಶರಣಾಗಿದ್ದಾರೆ ಎಂಬುದಾಗಿ ಕಾಪುವಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಪು ಮಲ್ಲರು ಮುಖ್ಯ ರಸ್ತೆ ಇಕ್ಕೆಲಗಳನ್ನ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಗಿಡಗಂಟಿಗಳನ್ನ ಮಣ್ಣ ದಿಬ್ಬಗಳನ್ನ ತೆಗೆದಿದ್ರು ಅಲ್ಲಿಂದ ತೆರವು ಮಾಡದೆ ರಸ್ತೆಯ ಅಂಚಿನಲ್ಲಿ ಬಿಟ್ಟು ಹೋದ ಪರಿಣಾಮ ಅದು ಮಳೆಯ ನೀರಿನೊಂದಿಗೆ ಕೃಷಿ ಗದ್ದೆಗಳಿಗೆ ಇಳಿದು ನಾವು ಮಾಡಿದ ಕೃಷಿ ಚಟುವಟಿಕೆಗಳು ನಾಶವಾಗ್ತಾ ಇದೆ. ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅದನ್ನು ತೆರವುಗೊಳಿಸಲು ಯಂತ್ರದ ಸಮಸ್ಯೆ ಇದೆ ನೋಡೋಣ ಎಂಬುದಾಗಿ ಬೇಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತಿದ್ದಾರೆ. ಒಂದು ಕಡೆಯಿಂದ ಸಮಯಕ್ಕೆ ಬಾರದ ಮಳೆ, ಮತ್ತೊಂದು ಕಡೆ ಕೃಷಿಗೆ ಪೂರಕವಾಗುವ ಸುರಿಯದ ಮಳೆ, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಕೃಷಿಕರನ್ನ ಬೆಂಬಲಿಸಬೇಕಾಗಿದ್ದ ಪುರಸಭೆ ನಮಗೆ ಸಮಸ್ಯೆಯಾಗುತ್ತಿರುವುದರಿಂದ ನಾವು ಕೃಷಿ ಚಟುವಟಿಕೆಗಳಿಂದ ಹಿಂದೆ ಸರಿಯಲು ಚಿಂತನೆ ನಡೆಸುವಂತಾಗಿದೆ ಎಂಬುದಾಗಿ ಕೃಷಿಕ ಉಮೇಶ್ ತಿಳಿಸಿದ್ದಾರೆ. ಏನ ಏತಕೋದ ಪಂಡಲ ನಮ್ಮ ರೋಡ್ ಸೈಡ್ ಈತ ಕಚ್ಚಡಪುರ ಪಾಡ್ದಿನ ಗೆತ್ತದ ಅಂಚನೆ ದೀತೇರು ಅವೇನು ಸಲಹೆ ಅಂದಿತ್ತೆ ಬೊಲ್ಲೋಗು ಪೂರ ಕಂಡೋಗು ಪೂರ ಪೋದೆ ಅಂತಲ್ಲಿ ಉಪದ್ರವನ್ನುಂಟು. ಅದಕ್ಕೆ ಬೋಡತ್ತಿನ ವ್ಯವಸ್ಥೆ ಪಾತ್ರಕೊಂಡು ಅವು ಇಜ್ಜಿ ಮಿಷಿನ್ ಇಜ್ಜಿ ಒಂದು ಇಜ್ಜಿ ಜೆ ಸಿ ಟಿಗೆ ಆಪ್ರೇಟರ್ ಇಜ್ಜಿ ಬಂತೀರಿ ಕೇಳಿ ಬಿಟ್ಟಿದೆ ಅಂತಲ್ಲಿ ಭಾರಿ ಪ್ರಾಬ್ಲಮ್ ಆಗಿದೆ ನೆಟ್ಟೆ ಕಂಡೋಗು ಪೂರ ಅವೇನೊಂದು ವ್ಯವಸ್ಥೆ ಅಂಜಿ ಅಂತೀರಲ್ಲ ಆಯ್ನ ಬೇಗ ಮಲ್ಕೊಡ್ತೀನಿ ಅಂತ.